ನಮಸ್ಕಾರ ಭೂರಿ ಭೋಜನ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಕರ್ನಾಟಕದ ಸ್ಪೆಷಲ್ ಉದ್ದಿನ ವಡೆ ಮನೆಯಲ್ಲಿಯೇ ಹೋಟೆಲ್ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ 1 ಕಪ್ ಉದ್ದಿನ ಬೇಳೆಯನ್ನು ರಾತ್ರಿ ಇಡಿ ಅಥವಾ 4 ರಿಂದ 5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಯಲು ಇಡಿ ಮರುದಿನ ನೀರನ್ನು ಬಸಿದುಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಿನಲ್ಲಿ ಬಸಿದುಕೊಂಡ ಉದ್ದಿನ ಬೇಳೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಒಂದು ಕಪ್ ಉದ್ದಿನ ಬೇಳೆಗೆ ನಾನು 3 ಟೇಬಲ್ ಸ್ಪೂನ್ ನೀರನ್ನು ಹಾಕೊಂಡಿದ್ದೀನಿ ಅವಾಗ ಅವಾಗ ನೋಡಿಕೊಳ್ತಾ ಇರಿ ತುಂಬಾ ನೀರು ಆಗಬಾರದು ಗಟ್ಟಿ ಇರಬೇಕು ಸ್ವಲ್ಪ ತರಿತರಿಯಾಗಿದ್ರೂ ನಡೆಯುತ್ತೆ ಒಂದು ಅಗಲವಾದ ಪಾತ್ರೆ ತಗೊಳ್ಳಿ ಅದಕ್ಕೆ ರುಬ್ಬಿದ ಉದ್ದಿನ ಬೇಳೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಜಜ್ಜಿದ ಕಾಳುಮೆಣಸು 1 ಟೀಸ್ಪೂನ್ ನಷ್ಟು ಹೆಚ್ಚಿಟ್ಟುಕೊಂಡ ಹಸಿಮೆಣಸು ಕರಿಬೇವಿನ ಎಲೆ ಕೊತ್ತಂಬರಿ ಸೊಪ್ಪು ಮತ್ತು 1 ಟೀಸ್ಪೂನ್ ನಷ್ಟು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ತೆಂಗಿನಕಾಯಿ ಹಾಕಿ ತೋರಿಸಿದ ರೀತಿ ಚೆನ್ನಾಗಿ ಕಲಸಿಕೊಳ್ಳಿ ಉದ್ದಿನ ವಡೆ ಹಿಟ್ಟು ಹಗುರ ಆಗಬೇಕು 2 ನಿಮಿಷ ಸಾಕಾಗುತ್ತೆ ಇಲ್ಲವಾದಲ್ಲಿ ಇನ್ನಷ್ಟು ಸಮಯ ಚೆನ್ನಾಗಿ ಬೀಟ್ ಮಾಡಿ ಈಗ ಒಂದು ಚಿಕ್ಕ ಬಟ್ಟಲಿನಲ್ಲಿ ನೀರು ತೆಗೆದುಕೊಳ್ಳಿ ನಾವು ಚೆನ್ನಾಗಿ ಬೀಟ್ ಮಾಡಿದ ಮಿಶ್ರಣದ ಒಂದು ಸಣ್ಣ ಪ್ರಮಾಣ ಹಾಕನ ನೀರಿನಲ್ಲಿ ತೇಲಿದರೆ ಅದು ಹಗುರವಾಗಿದೆ ಅಂತ ಲೆಕ್ಕ ಈಗ ಈ ಹಿಟ್ಟನ್ನು 1 ರಿಂದ 2 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ರೆಸ್ಟ್ ಮಾಡಲು ಇಡಿ ಹೀಗೆ ಇಡುವುದರಿಂದ ಹಿಟ್ಟು ಕೈಗೆ ಅಂಟೋದಿಲ್ಲ ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡಿ ಇದಕ್ಕೆ ಸಣ್ಣ ಪ್ರಮಾಣದ ಹಿಟ್ಟು ಹಾಕಿ ನೋಡಿ ಕೂಡಲೇ ಮೇಲೆ ತೇಲಿಕೊಂಡು ಬಂದರೆ ಎಣ್ಣೆ ಸರಿಯಾಗಿ ಕಾದಿದೆ ಅಂತ ಲೆಕ್ಕ ಕೈಯನ್ನು ಒದ್ದೆ ಮಾಡಿಕೊಂಡು ನಿಮಗೆ ಬೇಕಾದಷ್ಟು ಪ್ರಮಾಣದ ಹಿಟ್ಟು ತೆಗೆದುಕೊಳ್ಳಿ ಚೆಂಡಿನ ಆಕಾರ ಮಾಡಿಕೊಂಡು ಈಗ ಹೆಬ್ಬೆಟ್ಟನ್ನು ನೀರಿನಲ್ಲಿ ಅದ್ದಿ ಈ ಚೆಂಡಿನ ಆಕಾರದ ಮಧ್ಯದಲ್ಲಿ ಸಣ್ಣದೊಂದು ರಂಧ್ರ ಮಾಡಿಕೊಳ್ಳಿ ಈಗ ಬೆರಳುಗಳನ್ನು ಸ್ವಲ್ಪ ಅಲ್ಲಾಡಿಸಿ ನಿಧಾನವಾಗಿ ಕಾದ ಎಣ್ಣೆಯಲ್ಲಿ ಬಿಡಿ 1 ಕಪ್ ಉದ್ದಿನ ಬೇಳೆಯಲ್ಲಿ ಹತ್ತತ್ರ 20 ಉದ್ದಿನ ವಡೆ ತಯಾರಿಸಿಕೊಳ್ಬೋದು ನೋಡಿದ್ರಲ್ಲ ಸುಲಭವಾಗಿ ಹೇಗೆ ಮನೆಯಲ್ಲಿಯೇ ರುಚಿಕರವಾದ ಗರಿಗರಿಯಾದ ಉದ್ದಿನ ವಡೆ ತಯಾರಿಸ್ಕೊಳ್ಬೋದು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಹೆಚ್ಚಿನ ಅಡುಗೆಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು